ಏನಂದ್ರೆ ಇವತ್ತಿನ ಒಂದು ನಿಮ್ಮೆಲ್ಲರಿಗೂ ಒಂದು ಸಂತೋಷದ ಒಂದು ಸಮಾಧಾನದ ವಿಚಾರ ಹೇಳಬೇಕಾಗ್ತದೆ. ಯಾಕಂದ್ರೆ ಸಾಕಷ್ಟು ಬೇಸರ ಇದೆ. ಯಾವುದು ಜೀವ ಸುಮ್ಮನೆ ಬರಲ್ಲ. ಅದರಲ್ಲೂ ಸಮಾಜಕ್ಕಾಗಿ ಜೀವವನ್ನು ತೆತ್ತವರನ್ನ ಸಮಾಜ ಎಂದು ಮರಿಬಾರದು ಅನ್ನುವಂಥ ಸಂದೇಶ ಕೊಡಬೇಕು ಅಂತಲೇ ನಾವು ಈ ಕಾರ್ಯಕ್ರಮವನ್ನು ಸತತವಾಗಿ ಮಾಡ್ತಾ ಬರ್ತಾ ಇದ್ದೀವಿ. ಈ ಸಮಾಧಾನದ ವಿಚಾರ ಏನಪ್ಪ ಅಂತಂದರೆ, ಏನು ನಮ್ಮ ನ್ಯಾಯಾಂಗ ವ್ಯವಸ್ಥೆ ಸ್ವಲ್ಪ ನಿಧಾನ ಆದರೂ ಕೂಡ ಯಾವತ್ತಿದ್ರೂ ಅದಕ್ಕೊಂದು ನ್ಯಾಯ ಸಿಗುತ್ತೆ ಅಂತ ಹೇಳೋಕ್ಕೆ ಒಂದು ಸಂತೋಷ. ಮಧು ಅಂತ ಏನವತ್ತು ಇವ್ರಿಗೆ ಚೂರಿಯನ್ನು ಇರಿದ ದುಷ್ಕರ್ಮಿ ಇದ್ದ, ಅವನಿಗೆ ಶಿಕ್ಷೆ ಆಗಿದೆ. ಸತತ 8 ವರ್ಷಗಳು ಅವತ್ತು ಅವ್ರ ಜೊತೆಯಲ್ಲಿ ಕ್ರೈಮಲ್ಲಿ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಿದ್ದವರು ಕೃಷ್ಣಕುಮಾರ್ ಅವರು, ಅವರು ನಿರಂತರ ಅದ್ರ ಬಗ್ಗೆ ಒಂದಿಷ್ಟು ಗಮನ ಹರಿಸಿದ್ರು ಕೂಡ ನಮ್ಗೆ ಅಷ್ಟು ಅಪ್ಡೇಟ್ ಕೊಡ್ತಾಯಿದ್ರು. ನನಗೆ ನಿನ್ನೆ ಮೆಸೇಜಲ್ಲಿ ಹಾಕಿದರೆ ಭಾಳ ಸಂತೋಷ ಆಯಿತು. ಅವನಿಗೆ ಶಿಕ್ಷೆ ಆಗಿದೆ ಅಂತ ಹೇಳಿ, ಇಂಥ ಒಂದು ಸಮಾಜದಲ್ಲಿ ಎಲ್ಲರನ್ನೂ ನಿರ್ಭಯವಾಗಿ ಓಡಾಡಲಿಕ್ಕೆ ಸುರಕ್ಷಿತವಾಗಿ ಓಡಾಡಲಿಕ್ಕೆ ಸಹಕಾರ ಮಾಡುವಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡುವಂಥ ಪೊಲೀಸ್ ಇಲಾಖೆಗೇನೆ ರಕ್ಷಣೆ ಇಲ್ಲ ಅಂತ ಹೊರಟೋದ್ರೆ, ಅಕಸ್ಮಾತ್ ಅವನೂ ಕೂಡ ಏನಾದರೂ ಬಚಾವಾಗ್ಬಿಟ್ಟಿದ್ರೆ ಒಂದು ದೊಡ್ಡ ಕೆಟ್ಟ ಸಂದೇಶ ಈ ಸಮಾಜಕ್ಕೆ ಹೋಗ್ತಾ ಇತ್ತು. ಯಾವ ಧೈರ್ಯದ ಮೇಲೆ ಪೊಲೀಸರು ಕೆಲಸ ಮಾಡಬೇಕಾಗ್ತಿತ್ತು. ಏನಂದರೆ ಸುದೈವ ವಶಾತ್ ಇವತ್ತು ಅವನಿಗೆ ಶಿಕ್ಷೆ ಆಗಿದೆ ಅಂತ ಹೇಳೋಕ್ಕೆ ನಾನು ಸಂತೋಷ ಪಡ್ತಾ ಇದ್ದೀನಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ದೊಡ್ಡಬಳ್ಳಾಪುರದ ಉಪಾಧೀಕ್ಷಕರಾದ ಶ್ರೀಯುತ ರವಿ ಸರ್ ಬಂದಿದ್ದಾರೆ. ತಮ್ಮೆಲ್ಲರ ಪರವಾಗಿ ಅವ್ರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ಇನ್ನಷ್ಟವರು ಈ ರೀತಿ ಆದ ನಂತರ ಆ ಸ್ಥಾನಕ್ಕೆ ಬಂದಂಥವರು ಮತ್ತೊಬ್ಬ ಜಗದೀಶ್ ಅವರು ಆ ಒಂದು ಸ್ಥಾನವನ್ನು ಭಾಳ ಯಶಸ್ವಿಯಾಗಿ ತುಂಬಿದ್ರು. ಅವತ್ತಿಗೆ IG ಅವರಿಂದ ಹಿಡಿದು SP ಅವರಿಂದ ಹಿಡಿದು ಕರೆಸಿ ಭಾಳ ದೊಡ್ಡ ಕಾರ್ಯಕ್ರಮ ಕೂಡ ಇಲ್ಲಿ ಅವರು ಜಗದೀಶ್ ಸಾಹೇಬ್ರ ಹೆಸರಲ್ಲಿ ಮಾಡಿಸಿದ್ರು. ಆದರೆ ಇದ್ದಿದ್ದಕ್ಕೆ ಸಮಾಧಾನ ಪಟ್ಕೊಳ್ಳಲಿಲ್ಲ ಅವರು. ಅವ್ರದ್ದೊಂಥರ ಸ್ಫೂರ್ತಿ. ಅವರು ಆದಮೇಲೆ ಇಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಇದ್ಕೊಂಡೆ KAS ಬರೆದು ಅದಾದ ನಂತರ ಈ ಕೆಲಸ ಬಿಟ್ಟು ಮತ್ತೆ DYSP ಅವರಾಗಿ ನೇರವಾಗಿ ನೇಮಕಾತಿ ತಗೊಂಡ್ರು. ಆದರೆ ಇವತ್ತು ಅವರು ಮರಿದೆ ಇಲ್ಲಿ ನೆಲಮಂಗಲಕ್ಕೆ DYSP ಅವರಾಗಿ ಬಂದಿದ್ದಾರೆ. ಅವರೇ ಖುದ್ದು ಇದನ್ನು ನೆನಪಿಸ್ಕೊಂಡು ಡೇಟ್ನ ಸಮೇತ ನನಗೆ ಫೋನ್ ಮಾಡಿ ಅವರೇ ಹೇಳಿ 14ನೇ ತಾರೀಕು ಬಂತು ರವಿ ಏನು ಮಾಡ್ತಾ ಇದ್ದೀರಾ ಅಂತ ಕೇಳಿ ಅವರೇ ಖುದ್ದಾಗಿ ಬಂದಿದ್ದಾರೆ. ನಿಜಕ್ಕೂ ಸಂತೋಷದ ವಿಚಾರ. ಅವ್ರಿಗೆ ನಾನು ಅದನ್ನು ಬಯಸ್ತಾ ಇದ್ದೀನಿ. ನಾವು ಅಂತ ಈ ಸ್ಥಳದಲ್ಲಿ ನಮ್ಮ ಆತ್ಮೀಯ ಸ್ನೇಹಿತನಾಗಿ ಇದೇ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಜಗದೀಶ್ ಅವ್ರಿಗೆ ಆ ದಿನ ಆಗಿದ್ದಂಥ ಒಂದು ಕರ್ತವ್ಯ ನಿರ್ವಹಿಸುತ್ತಿರುವಂಥ ಸಂದರ್ಭದಲ್ಲಿ ಆದ ಆಘಾತ ಏನಿದೆ ಇವತ್ತಿಗೂ ಕೂಡ ನಾವು ಅದನ್ನು ನೋವನ್ನು ಮರೀಲಿಕ್ಕೆ ಆಗ್ತಾ ಇಲ್ಲ. ಜೊತೇಲಿ ಓಡಾಡ್ಕೊಂಡಿದ್ದವರು, ಜೊತೇಲಿ ಟ್ರೈನಿಂಗ್ ಮಾಡ್ಕೊಂಡಿದ್ದವರು, ಒಂಥರ ಬೇಸರದ ಸಂಗತಿ. ಆದರೆ ಇಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಇವತ್ತೇನಾಗ್ತಿದೆ ಅಂತಂದರೆ ಇಷ್ಟು ಜನ ನಾಗರಿಕರೆಲ್ಲರೂ ನಿಮ್ಮೆಲ್ಲರದ ಸಾರ್ವಜನಿಕ ಸಹಕಾರ ತಗೊಂಡು ಅವರ ಪ್ರತಿ ಪುಣ್ಯಸ್ಮರಣೆಯನ್ನು ಮಾಡ್ತಾ ಹೋಗ್ತಾ ಇರೋಂಥದ್ದಕ್ಕೆ ನಾವು ಏನು ಮಾತುಗಳಲ್ಲಿ ಹೇಳೋದು ಅನ್ನೋದು ಕೂಡ ನನ್ನ ಕೈಲಿ ಹೇಳಲಿಕ್ಕಾಗ್ತಾ ಇಲ್ಲ. ನಾನು ಇದಕ್ಕೆ ಈ ವಿಚಾರವಾಗಿ ತುಂಬ ಆಭಾರಿಯಾಗಿದ್ದೇನೆ. ದೇವರು ಅವರ ಕುಟುಂಬಸ್ಥರಿಗೆ ದುಃಖವನ್ನು ಭರಿಸುವಂಥ ಎಲ್ಲ ಶಕ್ತಿಯನ್ನು ನೀಡಲಿ ಅಂತೇಳಿ ಈ ಒಂದು ಪುಣ್ಯ ಸ್ಮರಣೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ಜಗದೀಶ್ ಅವರ ತಂದೆ ತಾಯಿಗಳು, ಅವರ ಮನೆಯವರು, ಮಗಳು ಮತ್ತು ಅವರ ಎಲ್ಲ ಇಲಾಖೆಯ ಪರವಾಗಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು, ಹಾಗೂ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಏನು ನೋವಿದೆ ಆ ನೋವನ್ನು ಭರಿಸ್ತಕ್ಕಂಥ ಒಂದು ಶಕ್ತಿ ದೇವರು ಕೊಡಲಿ ಅಂತೇಳಿ ಮೊದಲನಾಗಿ ತಿಳ್ಕೊಳ್ತೀನಿ. ಒಬ್ಬ ಧೈರ್ಯವಂತ ಒಂದು ಇಲಾಖೆಗೆ ಅಸೆಟ್ ಆಗ್ತಕ್ಕಂಥ ಒಬ್ಬ ಮಗನನ್ನು ಹೆತ್ತು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಸೇವೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ತನ್ನ ಪ್ರಾಣವನ್ನು ಲೆಕ್ಕಿಸಿದೆ. ಸಾರ್ವಜನಿಕ ಆಸ್ತಿಪಾಸ್ತಿ ರಕ್ಷಣೆ ಮತ್ತು ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುವ ಬಗ್ಗೆ ಮೃತಪಟ್ಟಂಥ ಜಗದೀಶ್ ನಾವು ನೋಡಿರಲಿಲ್ಲ, ಅಂದರೆ ನಮ್ಮ ಜೊತೆ ಕೆಲಸ ಮಾಡಿರಲಿಲ್ಲ ಜಗದೀಶು.
ಈ ಇನ್ಸಿಡೆಂಟ್ ಆದಾಗ ಅಷ್ಟೇ ನಮಗೆ ಅದು ಕಾತಂಗರು ಬಂದವರೇ जोर चप्पल दबलापुर जनता जो राज्य मूले हूँ दबलापुर जनता प्रति वर्ष ना गुर्तर सेवन परगणसी पी एस जगदीश फौंडेशन ट्रस्ट वत्यक्रम नडस्ता